ಜೀರಿಗೆ ಬಜ್ಜಿಗೆ ಬೇಕಾದ ಸಾಮಾನುಗಳು, ಕಡಲೆಬೇಳೆ 1 ಟೇಬಲ್ಸ್ಪೂನು, ಉದ್ದಿನಬೇಳೆ 1 ಟೇಬಲ್ಸ್ಪೂನು, ಜೀರಿಗೆ 1 ಸ್ಪೂನು, ಎಳ್ಳು 1 ಸ್ಪೂನು, ಗಸಗಸೆ 1 ಸ್ಪೂನು, ದಪ್ಪಗೆ ಹೆಚ್ಚಿರೋದು 1 ಈರುಳ್ಳಿ, ಮೀಡಿಯಮ್ದು 1 ಬೆಳ್ಳುಳ್ಳಿ, ಕರಿಬೇವು ಸ್ವಲ್ಪ, ಸಾಂಬಾರ್ ಪುಡಿ, ಇದು ಖಾರದ ಪುಡಿ, ಎರಡು ಒಂದೇನೆ, ಸಾಂಬಾರ್ ಪುಡಿ 2 ಸ್ಪೂನು, ನೆನೆಸಿರೋ ಹುಣಸೆಹಣ್ಣು ಸ್ವಲ್ಪ, ತೆಂಗಿನ ತುರಿ 1¼ ಬಟ್ಲನಷ್ಟು, ಕಡಲೆಬೇಳೆ ಹುರ್ಕೊಳ್ಳೋಣ. ಕಡಲೆಬೇಳೆನ ಕೆಂಪಾಳ ಹುರ್ಕೋಬೇಕು. ಉದ್ದಿನಬೇಳೆ ಹುರ್ಕೊಳ್ಳೋಣ, ಇವಾಗ ಅದನ್ನು ಅಷ್ಟೆ ಕೆಂಪಾಳ ಹುರ್ಕೊಳ್ಳೋಣ. ಉದ್ದಿನಬೇಳೆ ಕೆಂಪಾಳ ಹುರ್ದಿದ್ದಾಗಿದೆ, ತಕ್ಕೊಳ್ಳೋಣ. ಈಗ ಕಡಲೆಬೇಳೆ ಉದ್ದಿನಬೇಳೆ ಹುರ್ದಿರೋದನ್ನ ಬೇರೆ ಇಟ್ಕೊಂಡಿದ್ದೀವಿ ಸಪ್ರೇಟಾಗಿ. ಇವಾಗ ಈರುಳ್ಳಿ ಹುರ್ಕೊಳ್ಳೋಣ, ಕರ್ಬೇವಿನ ಸೊಪ್ಪು ಹಾಕೋಣ, ಬೆಳ್ಳುಳ್ಳಿ ಹಾಕೋಣ, ಹೀಗೆ 3-4 ಸ್ಪೂನು ಎಣ್ಣೆ ಹಾಕೋಣ. 1¼ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಇದಕ್ಕೆ ಚೆನ್ನಾಗಿ 1¼ ಭಾಗ ಆಗೋವರೆಗೂ ಕರ್ಕೋಬೇಕಿದು. ಆಗಿದೆ ಇವಾಗ ಈರುಳ್ಳಿ ತೆಗೆಯೋಣ. ಜೀರಿಗೆ ಹುರ್ಕೊಳ್ಳೋಣ, ಜೀರಿಗೆ ಆಗಿದೆ ತೆಗೆಯೋಣ, ಎಳ್ಳು ಹುರ್ಕೊಳ್ಳೋಣ, ಗಸಗಸೆನ ಇದಕ್ಕೆ ಹಾಕ್ಕೊಳ್ತೀನಿ. ಸುಮ್ಮನೆ ಪಟಪಟ ಅಂದರೆ ಸಾಕಿದು, ಉರಿದಿದ್ದೇ ಲೆಕ್ಕ ಇದು, ಅದಕ್ಕೆ ಎರಡು ಜೊತೆಲೆ ಹಾಕಿದ್ದೀನಿ. ಒಂದೇ ಒಂದು ಬರೀ ಎಳ್ಳು ಹಾಕಿದ್ರೆ ಪಟಪಟ ಅಂತ ಆಚೆಗೆಲ್ಲ ಸಿಡಿಯುತ್ತೆ, ಅದಕ್ಕೆ ಎರಡು ಜೊತೆಲಿ ಹಾಕ್ಕೊಂಡಿದ್ದೀನಿ. ಆಗಿದೆ ಎಳ್ಳನ್ನು ಗಸಗಸೆ. ಇವಾಗ ರುಬ್ಬಕ್ಕೆ ಏನೇನು ಹುರ್ದಿದ್ದೀವ ಅದನ್ನೆಲ್ಲ ರುಬ್ಬಕ್ಕೆ ಹಾಕ್ಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಇದು 3 ಹುರ್ಕೊಂಡಿದ್ದೀವಿ, ಇದನ್ನು ಹಾಕ್ಕೊಳ್ಳೋಣ. ಜೀರಿಗೆ, ಎಳ್ಳು, ಗಸಗಸೆ ಇದು ಹುರ್ಕೊಂಡಿದ್ದೀವಿ, ಇದು ಹಾಕ್ಕೊಳ್ಳೋಣ. ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ. ಸಾಂಬಾರ್ ಪುಡಿ ಹಾಕ್ಕೊಳ್ಳೋಣ. ಹುಣಸೆಹಣ್ಣು ಹಾಕ್ಕೊಳ್ಳೋಣ, ನೆನೆಸಿರೋ ಹುಣಸೆಹಣ್ಣು. ಇದಿಷ್ಟು ನುಣ್ಣಗೆ ರುಬ್ಬಿಕೊಂಬಿಟ್ಟು, ನುಣ್ಣಗೆ ರುಬ್ಬಿದ ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ನಾವು ಇದನ್ನು ಬೇರೆ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀವಿ. ಇದನ್ನು ಹಾಕ್ಕೊಂಡು ರುಬ್ಬಿಕೊಂಡ್ರೆ ಇದು ತರ್ತರಿ ಆದರೆ ಸಾಕು ನಮಗೆ, ಕಡಲೆಬೇಳೆ ಉದ್ದಿನಬೇಳೆ ತರ್ತರಿ ಆಗಿದ್ರೆ ಸಾಕು. ಈ ಜಾರಲ್ಲಿ ಇರೋದಿಲ್ಲ, ನುಣ್ಣಗೆ ಹಾಕಬೇಕು. ರುಬ್ಬಿದ್ದಾಗಿದೆ, ನುಣ್ಣಗೆ ರುಬ್ಬಿದ್ದಾಗಿದೆ. ಈಗ ಕಡಲೆಬೇಳೆ, ಉದ್ದಿನಬೇಳೆ ಎರಡನ್ನು ಸ್ವಲ್ಪ ಇದರಲ್ಲೇ ಹಾಕ್ಕೊಂಡು ತರ್ತರಿಯಾಗಿ ರುಬ್ಬಿಕೊಳ್ಳೋಣ. ನುಣ್ಣಗಾಗಿರೋ ಖಾರಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಬಿಕೊಂಡಿದ್ದೀನಿ. ಒಗ್ಗರಣೆ ಇಡೋಕ್ಕೆ ಮುಂಚೆ ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳ್ತೀನಿ. ಸಣ್ಣಗೆ ಹೆಚ್ಚಿರೋದು 1 ಮೀಡಿಯಂ ಈರುಳ್ಳಿ, ಕರಿಬೇವು ಸ್ವಲ್ಪ, ಬೆಳ್ಳುಳ್ಳಿ ಸ್ವಲ್ಪ, ನೆನೆಸಿರೋದು ಕಡಲೆಬೇಳೆ ಸ್ವಲ್ಪ,
ಎಣ್ಣೆ ಕಾದಿದೆ, ಸಾಸಿವೆ ಹಾಕೋಣ. ಈರುಳ್ಳಿ ಈರುಳ್ಳಿ ಹಾಕೋಣ. ಕರ್ಬೇವಿನ ಸೊಪ್ಪು ಹಾಕೋಣ. ಬೆಳ್ಳುಳ್ಳಿ ಹಾಕೋಣ. ನೆನೆಸಿರೋದು ಕಡಲೆಬೇಳೆ ಹಾಕೋಣ. ಇದಿಷ್ಟು ಒಗ್ಗರಣೆ ಇದ್ದಿದ್ರೆ ನಾವು ಮುದ್ದೆ ಊಟ ಮಾಡಬೇಕಾದ್ರೆ ನಮಗೆ ಬಾಯಿ ಬಾಯಿಗೆ ಸಿಗ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಜೀರಿಗೆ ಬಜ್ಜಿನಲ್ಲಿ ಇವೆಲ್ಲ ಒಗ್ಗರಣೆನಲ್ಲಿ ಇರೋದು ಒಗ್ಗರಣೆ ಬೇಯ್ತಾ ಇದೆ. ಒಂದು ಚಿಟಿಕೆ ಅಷ್ಟು ಹಿಂಗೆ ಹಾಕೋಣ. ಎಲ್ಜಿ ಹಿಂಗೆ ಈರುಳ್ಳಿ ಬೆಳ್ಳುಳ್ಳಿ ತಿಂದಲೇ ಇರೋರು ಬರೀ ಹಿಂಗೆ ಹಾಕ್ಕೊಂಡು ಮಾಡ್ಕೋಬೋದು. ಒಗ್ಗರಣೆ ಬೆಂದಿದೆ, ಇಷ್ಟು ಬೆಂದರೆ ಸಾಕು ನಮಗೆ ಊಟ ಮಾಡುವಾಗ ಸಾರಿನಲ್ಲಿ ಇದೆಲ್ಲ ಒಗ್ಗರಣೆ ಕೈಗೆ ಸಿಗ್ತಾ ಇರುತ್ತೆ, ಊಟ ನೆಂಚ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರುತ್ತೆ. ಇವಾಗ ರುಬ್ಬಿರೋದು ಮಸಾಲೆ ಹಾಕೋಣ. ರುಬ್ಬಿರೋ ಮಸಾಲೆ ಎಲ್ಲ ಹಾಕಿದ್ವಿ. ಇವಾಗ ನಮ್ಗೆ ಎಷ್ಟು ಸಾರು ಬೇಕೋ ಅಷ್ಟು ಕೂಡಿಸ್ಕೋಬೋದು. ಯಾವ ಅದಕ್ಕೆ ಬೇಕಾದರೂ ಆ ಅದಕ್ಕೆ ನೀರನ್ನ ಬೆರೆಸ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದು ಕುದ್ರೆ ಜೀರಿಗೆ ಬಜ್ಜಿ ರೆಡಿಯಾಗುತ್ತೆ. ನೋಡ್ರಿ, ಒಗ್ಗರಣೆಗೆ ಹಾಕಿರೋದು ನಾವು ಮಸಾಲೆ ಈರುಳ್ಳಿ ಕಡಲೆಬೇಳೆ ಉದ್ದಿನ ಬೇಳೆ ಕಡಲೆಬೇಳೆ ಈರುಳ್ಳಿ ಎಲ್ಲ ತುಂಬ ಚೆನ್ನಾಗಿ ನಮಗೆ ಊಟಕ್ಕೆ ಮುದ್ದೆ ಬಿಸಿ ಬಿಸಿ ಮುದ್ದೆಗೆ ಎಷ್ಟು ಸಿಗ್ತಾ ಇರುತ್ತೆ ನೋಡ್ರಿ. ಜೀರಿಗೆ ಬಜ್ಜಿ ಕುದೀತಾ ಇದೆ, ಜೀರಿಗೆ ಬಜ್ಜಿ ರೆಡಿಯಾಗಿದೆ. ಬಿಸಿ ಬಿಸಿ ಮುದ್ದೆಯೊಂದಿಗೆ ಇದನ್ನು ತಿಂದರೆ ತುಂಬ ರುಚಿಯಾಗಿರುತ್ತೆ. ಆಮೇಲೆ ಮೈಗೆ ಹುಷಾರಿಲ್ಲದೆ ಇರೋವಾಗ ಜೀರಿಗೆ ಬಜ್ಜಿ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ರೆ ಆವಾಗ ನಮಗೆ ಶಕ್ತಿ ಬರುತ್ತೆ, ಎನರ್ಜಿ ಬರುತ್ತೆ. ನೀವು ಮಾಡಿ ನೋಡಿ ಹೆಂಗೆ ಏನನ್ನಿಸ್ತು ನಿಮಗೆ, ನಿಮಗೆ ಯಾವ ಥರ ನಿಮಗೆ ಜೀರಿಗೆ ಬಜ್ಜಿ ಯಾವ ಥರ ರುಚಿ ಟೇಸ್ಟ್ ಕೊಡ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ವಿಡಿಯೋ ನೋಡಿದ್ದೀರಾ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.